ನಾವು ಈ ದೇಶವನ್ನು ರಾಜ್ಯವನ್ನು ಕೂಡ 65 ವರ್ಷ ಇಲ್ಲಿ ಆಳಿದ್ದೇವೆ. ಸ್ವಲ್ಪ ಹಳ್ಳಿ ಪ್ರದೇಶಕ್ಕೆ ನಾವು ಹೋದ್ರೆ ಜನರು ಸಾಕಷ್ಟು ಕಷ್ಟವನ್ನ ಅವರು ಇವತ್ತು ಅನುಭವಿಸ್ತಾ ಇದ್ದಾರೆ. ಈ ಎಲೆಕ್ಷನ್ ಅನ್ನ ವಿನ್ ಆಗ್ತೇವೆ, ಗೆಲುವು ನಮ್ಮದೇ ಅಂತ ನಮಗೆ ಒಂದು ವಿಶ್ವಾಸ ಇದೆ. ನಾನು ಓದಿದಂತ ಒಂದು ನ್ಯೂಸ್ ಅಲ್ಲಿ ಓದಿದಂತ ಒಂದು ಅನುಭವ ಏನಂದ್ರೆ 150-155 ಸೀಟ್ ಕಾಂಗ್ರೆಸ್ಗೆ ಖಂಡಿತವಾಗಿ ಬರ್ತದೆ ಅಂತ ನನಗೆ ಅನಿಸಿಕೆ ಇದೆ. ಸರ್, ಈಗ ಚುನಾವಣೆಗೆ ಕೆಲವೇ ದಿನಗಳು ಇರುವಂತದ್ದು, ಫೀಲ್ಡ್ಗೆ ನೀವು ಡೈಲಿ ಹೋಗ್ತಾ ಇದ್ದೀರಿ, ಮನೆ ಮನೆಗೆ ಹೋಗ್ತಾ ಇದ್ದೀರಿ, ಒಟ್ಟು ಯಾವ ರೀತಿಯ ಪ್ರತಿಕ್ರಿಯೆಗಳು ನೀವು ನೋಡ್ತಾ ಇದ್ದೀರಿ, ಅದು ಟ್ರೆಂಡ್ ಯಾವ ರೀತಿ? ಜನರು ಒಳ್ಳೆ ರೀತಿಯಲ್ಲಿ ಇವತ್ತು ನನಗೂ ಮತ್ತು ನನ್ನ ಪಕ್ಷಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಬಿ ಜೆ ಪಿಯ ಭ್ರಷ್ಟಾಚಾರ ಸರ್ಕಾರದಿಂದ ಮಾಡಿದಂಥ ಒಂದು ಅನಾಹುತಗಳು ಏನಿದೆ ಅದನ್ನು ಜನರು ಇವತ್ತಿಗ ಅರಿತುಕೊಂಡಿದ್ದಾರೆ. ಅವರು ಬೇಸಿಕ್ಲಿ ಅವರೀಗ ಸಫರ್ ಆಗಿದೆ. ಎಲ್ಲಿ ತನಕ ಅಂದರೆ ಜನರಿಗೆ ಒಂದು ಹೊತ್ತು ಊಟ ಮಾಡಲಿಕ್ಕೆ ಕೂಡ ಕಷ್ಟ ಆಗುವಂಥ ಸನ್ನಿವೇಶವನ್ನು ನಾನು ಇವತ್ತು ಕಾಣ್ತಾ ಇದ್ದೇನೆ. ನಾನು ಇವತ್ತು ಫೀಲ್ಡಿಗೆ ಹೋಗುವಾಗ ಜನರನ್ನು ಸಿಗುವಾಗ ಜನರು ಒಂದು ಒಳ್ಳೆ ರೀತಿಯಲ್ಲಿ ನನಗೆ ಸ್ಪಂದನೆ ಕೊಡುವಂಥ ಒಂದು ಒಂದು ಅನುಭವವನ್ನು ನಾನು ಇಷ್ಟು ತನಕ ಕಂಡಿದ್ದೇನೆ. ಖಂಡಿತವಾಗಿಯೂ ಈ ವರ್ಷ ನನಗೂ ಹಾಗೂ ನನ್ನ ಪಕ್ಷಕ್ಕೂ ಅವರು ಇವತ್ತು ಸಹಕರಿಸ್ತಾರೆ ಅಂತ ನನ್ನ ಅನಿಸಿಕೆ. ನಿಮ್ಮ ಬಗ್ಗೆ ಒಂದು ವಿಶೇಷವಾದಂಥ ಒಲವು ಸೃಷ್ಟಿಯಾಗಿದೆ. ಒಬ್ಬ ಹೈಲಿ ಎಜುಕೇಟೆಡ್ ಮತ್ತು ಉಡುಪಿಯ ಎಲ್ಲ ಸಮಸ್ಯೆಗಳನ್ನು ತುಂಬ ತಿಳ್ಕೊಂಡಂಥ ಒಬ್ಬ ವ್ಯಕ್ತಿ ಅಂತ. ಖಂಡಿತವಾಗಿಯೂ ಅಭ್ಯರ್ಥಿಯ ಮೇಲೆ ತುಲನ ಮಾಡುವಂಥ ಒಂದು ಶಕ್ತಿ ಇವತ್ತು ಜನರು ಹೊಂದಿದ್ದಾರೆ. ಉಡುಪಿ ಈಸ್ ಅ ವೆರಿ ಹೈಲಿ ಎಡ್ಯುಕೇಟೆಡ್ ಪ್ಲೇಸ್. ಪ್ರಪಂಚದಲ್ಲೇ ನಾವು ನಮ್ಮ ಜಿಲ್ಲೆಯನ್ನು ಪ್ರಪಂಚದ ಭೂಪಟದಲ್ಲಿ ಹಾಕಿದ್ದೇವೆ. ಅದು ಜನರಿಗೆ ಒಳ್ಳೆ ರೀತಿಯಲ್ಲಿ ಇದೆ. ಸೊ ಉಡುಪಿಯಲ್ಲಿ ಈಗ ಒಂದು ಸಮರ್ಥ ನಾಯಕ ಬೇಕು ಅಂತ ಉಡುಪಿ ಜನರಿಗೆ ಆಗಿದೆ. ಅದೇ ರೀತಿಯಲ್ಲಿ ಅವರು ಎರಡೂ ಅಭ್ಯರ್ಥಿಗಳನ್ನು ಒಳ್ಳೆ ರೀತಿಯಲ್ಲಿ ತುಲನೆ ಮಾಡಿ ನಿರ್ಧಾರವನ್ನು ಅವರು ತಗೊಂಡಿದ್ದಾರೆ ಅಂತ ನನಗೆ ಅನಿಸ್ತದೆ. ಸರ್, ಇನ್ನು ಇರುವಂಥದ್ದು ಕೇವಲ ಕೆಲವು ದಿನಗಳು, ನೀವು ಜನರಿಗೆ ಮತ್ತು ನಿಮ್ಮ ಕಾರ್ಯಕರ್ತರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ನಮ್ಮ ಕಾರ್ಯಕರ್ತರು ಈ ವರ್ಷ ಸಾಕಷ್ಟು ಒಂದು ಹಾರ್ಡ್ ವರ್ಕ್ ಮಾಡಿ ನನ್ನನ್ನು ಗೆಲ್ಲಿಸಬೇಕು ಅಂತ ಒಂದು ಚಾಲೆಂಜ್ ಆಗಿ ತಗೊಂಡಿದ್ದಾರೆ. ಅವರು ಇಷ್ಟರ ತನಕ ನಾನು ಅಂದರೆ ತಮ್ಮೆಲ್ಲರಿಗೂ ಗೊತ್ತಿದ್ದಾಗಿ ನನ್ನ ತಾಯಿ ಕೂಡ ಇದೇ ಕ್ಷೇತ್ರದಲ್ಲಿ 1999 ಅವರು ಕಂಟೆಸ್ಟ್ ಮಾಡಿದ್ದರು. ಆದರೆ ಈಗ ಕಾರ್ಯಕರ್ತರ ಒಲವು ಏನಿದೆ ಕಾಂಗ್ರೆಸ್ ಪಕ್ಷಕ್ಕೆ, ಆಗ ಕಾರ್ಯಕರ್ತರು ಏನು ಮಾಡಿದರು, ಅಜಗಜಾಂತರದ ವ್ಯತ್ಯಾಸವನ್ನು ನಾನು ಕಾಣ್ತಿದ್ದೇನೆ. ಯುವ ಕಾರ್ಯಕರ್ತರು ನಮ್ಮ ಪಕ್ಷಕ್ಕೆ ನನಗೆ ಒಲವು ತೋರಿಸಿದ್ದಾರೆ. ಎಷ್ಟೋ ಜನರು ಇಲ್ಲಿಂದ ಹೊರದೇಶದಲ್ಲಿ ಹೊರ ರಾಜ್ಯದಲ್ಲಿ ಇರುವಂಥ ಕಾಂಗ್ರೆಸ್ ಕಾರ್ಯಕರ್ತರು ಇಲೆಕ್ಷನಿಗೋಸ್ಕರ ರಜೆ ಹಾಕಿ ಬಂದು ನನಗೋಸ್ಕರ ಕೆಲಸ ಮಾಡೋದನ್ನು ನಾನು ನೋಡಿದ್ದೇನೆ. ಅತ್ಯಂತ ಕುತೂಹಲಕರವಾದ ಒಂದು ವಾತಾವರಣ. ಅದರ ಜೊತೆಗೂ ನಮ್ಮ ಜನರು ಇವತ್ತು ಒಳ್ಳೆ ರೀತಿಯಲ್ಲಿ ಸ್ಪಂದಿಸುವುದನ್ನು ನೋಡಿ ನಮಗೆ ಈಗಾಗಲೇ ಒಂದು ನಾವು ಈ ಇಲೆಕ್ಷನನ್ನು ವಿನ್ ಆಗ್ತೇವೆ, ಗೆಲುವು ನಮ್ಮದೇ ಅಂತ ನಮಗೆ ಒಂದು ವಿಶ್ವಾಸ ಇದೆ. ಸರ್, ಇದು ಈ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಬಗ್ಗೆ ಕೂಡ ತುಂಬ ಜನ ಒಂದು ಒಲವನ್ನು ತೋರ್ತಾ ಇದ್ದಾರೆ ಅಂತ. ಖಂಡಿತವಾಗಿ ಗ್ಯಾರಂಟಿ ಕಾರ್ಡ್ ಕೊಡಬೇಕಾದಂಥ ಒಂದು ಸಂದರ್ಭ ಕಾಂಗ್ರೆಸ್ ಪಕ್ಷಕ್ಕೆ ಬಂತು. ಯಾಕಂದರೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇವತ್ತು ಜನರು ನಮ್ಮ ಪ್ರೈಸ್ ರೈಸ್ ಇಶ್ಯೂಯಿಂದ ಅವರು ಸಫರ್ ಆಗ್ತಿದ್ದಾರೆ. ನಾವು ಕಾಂಗ್ರೆಸ್ ಒಂದು ಪುರಾತನ ಪಕ್ಷವಾದದನ್ನು ನಾವು ಅಧಿಕಾರದಲ್ಲಿ ಇರಲಿ ಇರದೇ ಕೂತ್ಕೊಂಡು, ಆದರೆ ಒಂದು ಪುರಾತನವಾದ ಪಕ್ಷ. ನಾವು ಈ ದೇಶವನ್ನು ರಾಜ್ಯವನ್ನು ಕೂಡ 65 ವರ್ಷ ಇಲ್ಲಿ ಆಡಳಿತ ಮಾಡಿದ್ದೇವೆ. ಸೊ ನಾವು ಅಷ್ಟು ಜವಾಬ್ದಾರಿ ತೋರಿಸಲಿಲ್ಲದ್ರೆ ನಮಗೂ ಒಂದು ಮಟ್ಟಿನಲ್ಲಿ ಅನಿಸಿದಕ್ಕೆ ನಮಗೆ ಬಂತು. ನಾವು ಜನರಿಗೆ ಒಂದು ನಾವು ನಾಳೆ ಆಡಳಿತಕ್ಕೆ ಬಂದರೆ ನಾವು ಯಾವ ರೀತಿಯಲ್ಲಿ ಜನರಿಗೆ ಸ್ಪಂದನೆಯನ್ನು ತೋರಿಸ್ತೇವೆ ಅಂತ. ಅದಕ್ಕೆ ಆಡಳಿತ ಬರುವ ಮೊದಲೇ ನಮ್ಮ ಪ್ರಣಾಳಿಕೆಯಲ್ಲಿ ಗ್ಯಾರಂಟಿ ಕಾರ್ಡನ್ನು ನಾವು ಹಾಕಿದ್ದೇವೆ. ಗ್ಯಾರಂಟಿ ಕಾರ್ಡ್ ಬಗ್ಗೆ ಜನರ ಒಲವು ಯಾವ ರೀತಿ ಇದೆ ಸರ್? ಒಳ್ಳೆ ರೀತಿಯಲ್ಲಿ ಒಲವು ಇದೆ. ಯಾಕಂದರೆ ಜನರಿಗೆ ಅದು ಬೇಕಾದಂಥ ಒಂದು ಅವಶ್ಯಕತೆಯ ಇವತ್ತು ವಿಷಯ. ಇವತ್ತು ಜನರು ತಾವು ಈಗ ನಾನು ಈಗಾಗಲೇ ಹೇಳಿದ್ದಾಗೆ ಅವರು ಕಷ್ಟದ ದಿವಸವನ್ನು ಅವರು ಕಾಣ್ತಾ ಇದ್ದಾರೆ. ಈಗ ಸಿಟಿಯಲ್ಲಿರುವವರಿಗೆ ಅಷ್ಟು ಗೊತ್ತಾಗೋದಿಲ್ಲ, ಅವರಿಗೆ ಸಂಬಳ ಬರ್ತದೆ ಅದು. ಆದರೆ ಸ್ವಲ್ಪ ಹಳ್ಳಿ ಪ್ರದೇಶಕ್ಕೆ ನಾವು ಹೋದರೆ ಜನರು ಸಾಕಷ್ಟು ಕಷ್ಟವನ್ನು ಅವರು ಇವತ್ತು ಅನುಭವಿಸ್ತಾ ಇದ್ದಾರೆ. ಗ್ಯಾಸಿನ ಪ್ರೈಸ್ ಜಾಸ್ತಿ ಆಗಿದೆ, ಪೆಟ್ರೋಲಿದು ರೇಟ್ ಜಾಸ್ತಿ ಆಗಿದೆ, ಎಲ್ಲ ಬಿಟ್ಟು ಈ ದಿನಸಿದ್ದು ಅಂಗಡಿ ಪ್ರೈಸ್ ಜಾಸ್ತಿ ಆಗಿದೆ, ಉಪ್ಪಿದ ರೇಟ್ ಕೂಡ 4 ರೂಪಾಯಿ ಇದ್ದದ್ದು 30 ರೂಪಾಯಿ ಆಗಿದೆ. ಸೊ ಇಂಥದನ್ನೆಲ್ಲ ಜನರು ಇವತ್ತು ತುಲನೆ ಮಾಡಿ ನೋಡಿ ಗ್ಯಾರಂಟಿ ಕಾರ್ಡಿಂದ ಅವರಿಗೆ ಒಳ್ಳೆ ರೀತಿಯ ಒಂದು ಸರಕಾರ ಬರ್ತದೆ ಅಂತ ಒಂದು ನಿರೀಕ್ಷೆಯಲ್ಲಿ ಅವರು ಇದ್ದಾರೆ. ಕರ್ನಾಟಕದಲ್ಲಿ ನಾನು ನೋಡಿ ಹೆಚ್ಚು ನಾನು ನನ್ನ ಕ್ಷೇತ್ರ ಬಿಟ್ಟು ಹೊರಗೆ ಸ್ಟಡಿ ಮಾಡಲಿಕ್ಕೆ ಹೋಗಲಿಲ್ಲ. ಆದರೆ ನಾನು ಓದಿದಂಥ ಒಂದು ನ್ಯೂಸಲ್ಲಿ ಓದಿದಂಥ ಒಂದು ಅನುಭವ ಏನಂದರೆ 150-155 ಸೀಟ್ ಕಾಂಗ್ರೆಸ್ಸಿಗೆ ಖಂಡಿತವಾಗಿ ಬರ್ತದೆ ಅಂತ ನನಗೆ ಅನಿಸಿಕೆ ಇದೆ.